ಯೋಗೇಶ್ವರ್ ಬರೋದ್ರಿಂದ ಹೋಗೋದ್ರಿಂದ ನಮ್ಮೋಟೇನು ಡಿಫ್ರೆನ್ಸ್ ಆಗಲ್ಲ. ಯೋಗೇಶ್ವರ್ ಇಲ್ದಾಗೂ ಕೂಡ ನಾವು ಗೆದ್ದಿದ್ದೀವಿ. ಯೋಗೇಶ್ವರ್ ಹೋದ್ರೂ ಸಹ ನಾವು ಗೆಲ್ತೀವಿ. ಯಾರು ಬರಲಿ ಯಾರು ಇರಲಿ, ಬಿಜೆಪಿದು ಒಂದು ಸೈದ್ಧಾಂತಿಕವಾದಂಥ ಒಂದು ನಿಲುವಿರುವಂಥದ್ದು. ಇದು ಜೆ ಡಿ ಎಸ್ ಸೀಟು, ಜೆ ಡಿ ಎಸ್ ಅವರೇ ಅಂತಿಮ. ನಮ್ಮ ಕೇಂದ್ರದ ನಾಯಕರು ನನಗೆ ಅಮಿತ್ ಶಾ ಅವರು ನಮ್ಮ ಹತ್ರ ಮಾತಾಡಿದಾಗ, ನಡ್ಡಾ ಅವರು ಮಾತಾಡಿದಾಗ ನೀವು ರಿಕ್ವೆಸ್ಟ್ ಮಾಡಿ ಅಷ್ಟೇ, ಆದರೆ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ಅವರಿಗೆ ಇರೋದು ಅಂತ ನಮ್ಮ ಕೇಂದ್ರ ನಾಯಕರು ಪದೇ ಪದೇ ಹೇಳಿದ್ದಾರೆ. ಸೊ ಅದರಿಂದ ನಾವು ಕೂಡ ಅದನ್ನೇ ಪದೇ ಪದೇ ಹೇಳಿದ್ವಿ. ನಾನು ಕುಮಾರಸ್ವಾಮಿಯವರು ಅಂತಿಮವಾಗಿ ಅದು ಜೆ ಡಿ ಎಸ್ ಸಂಬಂಧಪಟ್ಟಂಥ ಸೀಟು ಅವರೇ ತೀರ್ಮಾನ ತೆಗೆದುಕೊಳ್ಬೇಕು ಅಂತಲೂ ಕೂಡ ನಿನ್ನೆನೂ ಕೂಡ ನನ್ನ ಹತ್ರ ಎರಡು ಬಾರಿ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ ಫೋನಲ್ಲಿ. ನಾನು ಒಂದು ಬಾರಿ ಮಾತಾಡಿದೆ, ಅವರು ಎರಡು ಬಾರಿ ನನ್ನ ಜೊತೆ ಮಾತಾಡಿದ್ದಾರೆ. ನಿನ್ನೆನೇ ಇದ್ರ ಬಗ್ಗೆ ನಮಗೆಲ್ಲ ಸುಳಿವಿತ್ತು, ಅವರು ಸೇರ್ತಾರೆ. ನಿನ್ನೆನೇ ಇದ್ರ ಬಗ್ಗೆ ನಮಗೆಲ್ಲ ಸುಳಿವಿತ್ತು. ಕುಮಾರಸ್ವಾಮಿಯವರು ಕೂಡ ಅದರ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು. ಪ್ರಹ್ಲಾದ್ ಜೋಶಿ ಅವರು ಕೂಡ ನಾವು ಮಾತಾಡಿದ್ರು. ಆದರೂ ಉಳಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅವರು ನಮ್ಮ ನಂಬಿಕೆಗೆ ಒಂಥರ ಅಪಚಾರ ಮಾಡಿ ಹೋಗಿದ್ದಾರೆ. ಅವರಿಗೆ ನನಗನ್ಸುತ್ತೆ ಅವರ ರಾಜಕೀಯದ ಭವಿಷ್ಯದ ಮೇಲೆ ಅವರೇ ಕಲ್ಲಾಕೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಆ ಥರದ್ದು ಏನು ಸ್ಕೋಪ್ ಇಲ್ಲ ಅವರಿಗೆ, ಅಲ್ಲೇನು ಲೀಡ್ ಆಗೋಕ್ಕಾಗಲ್ಲ, ಏನೂ ಆಗೋಕ್ಕಾಗಲ್ಲ. ಚನ್ನಪಟ್ಟಣದಲ್ಲಿ ನಮ್ಮ ಓಟ್ ಏನಿತ್ತು ಅಷ್ಟು ಓಟ್ ಹಾಗೇ ಇರ್ತದೆ. ಯೋಗೇಶ್ವರ್ ಬರೋದ್ರಿಂದ ಹೋಗೋದ್ರಿಂದ ನಮ್ಮ ಓಟ್ ಏನು ಡಿಫ್ರೆನ್ಸ್ ಆಗಲ್ಲ. ಹಳೆ ಮೈಸೂರಲ್ಲಿ ನಾವು ಮೊದಲಿಂದ ಎಷ್ಟು, ಈಗ ಬೆಂಗಳೂರಲ್ಲಿ ನಾವೇ ಬಿಜೆಪಿನೇ ನಾವೇ ಗೆಲ್ತಾ ಇದ್ದಿದ್ರು ಬೆಂಗಳೂರಲ್ಲಿ. ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ನಾವು 4 ಸೀಟನ್ನು ಗೆದ್ದಿದ್ದೀವಿ. ಮೈಸೂರಲ್ಲಿ ನಾವು 2 ಸೀಟ್ ಗೆಲ್ತಾ ಇದ್ವಿ. ಚಿಕ್ಕಮಗಳೂರಲ್ಲಿ ಎಲ್ಲಾ ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ಹಾಸನದಲ್ಲಿ ಇವತ್ತು ಕೂಡ 2 ಸೀಟ್ ನಾವು ಗೆದ್ದಿದ್ದೀವಿ. ಅದರಿಂದ ಈ ಇವರು ಯೋಗೇಶ್ವರ್ ಇಲ್ದಾಗೂ ಕೂಡ ನಾವು ಗೆದ್ದಿದ್ದೀವಿ. ಯೋಗೇಶ್ವರ್ ಹೋದ್ರೂ ಸಹ ನಾವು ಗೆಲ್ತೀವಿ. ಅದರಿಂದ ಯಾವುದೇ ರೀತಿ ಇಲ್ಲ. ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಜೆ ಡಿ ಎಸ್ ಸೀಟ್ ಜೆ ಡಿ ಎಸ್ಗೂ ಅಲ್ಲಿ ಕಾರ್ಯಕರ್ತರನ್ನ ಉಳಿಸ್ಕೊಬೇಕವರು ಜಾಸ್ತಿ. ಹೋದ ಸರಿ ಕಳೆದ ಹೈಯೆಸ್ಟ್ ವೋಟ್ ತೊಗೊಂಡಿದ್ದವರು ಅಲ್ಲಿ ಜೆ ಡಿ ಎಸ್ ಅವರು, ಅವ್ರ ಮತದಾರರು ಇರ್ತಾರೆ, ಅವ್ರನ್ನ ನ್ಯಾಚುರಾಗಿ ಉಳಿಸ್ಕೊಬೇಕು ಅನ್ನೋದು ಜೆ ಡಿ ಎಸ್ನ ಅದೊಂದು ನಂಬಿಕೆ, ಅದು ಉಳಿಸ್ಕೊಬೇಕು ಅನ್ನೋ ಆ ದೃಷ್ಟಿಯಿಂದ. ಈಗ ಎಮ್ ಎಲ್ ಎ ಆಗಬೇಕು ನಿಂತ್ಕೊಳಕ್ಕೆ ಯಾವ ಪಾರ್ಟಿ ನಿಮ್ಗೆ ಯಾವ್ದಾದ್ರೇನು, ಜೆ ಡಿ ಎನ್ ಡಿ ಎ ತಾನೆ, ಜೆ ಡಿ ಎಸ್ ಆದ್ರೇನು, ಬಿ ಜೆ ಪಿ ಆದ್ರೆ. ನಮ್ಮ ಬಿ ಜೆ ಪಿಯವರು ಈಗ ಕೋಲಾರದಲ್ಲಿ ವೋಟ್ ಮಾಡಲಿಲ್ವಾ? ಯೋಗೇಶ್ವರ್ ಬೇರೆ ಪಾರ್ಟಿ ಜೊತೆ ಕೆಚ್ಚಿದ್ದಾರೆ, ಅವ್ರಿಗೆ ಕೊಟ್ಟರೆ ನಾಳೆ ನಮ್ಮ ಅಸ್ತಿತ್ವ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದು ಅವ್ರಿಗೆ ಒಂದು ನಿನ್ನೆ ಬೆಳಗ್ಗೆನೇ ಬಂದಿತ್ತು. ಬೆಳಗ್ಗೆನೆ ನನ್ನ ಜೊತೆ ಮಾತಾಡಿದಾಗೂ ಕೂಡ ಅದೇ ಹೇಳಿದ್ರು, ಅವ್ರು ಈ ಥರ ಎಲ್ಲ ಕೆಚ್ಚಿಟ್ಕೊಂಡಿದ್ದಾರೆ, ಅದರಿಂದ ನಾವು ಕೊಟ್ಟರೆ ನಮ್ಮ ಎರಡೂ ಪಾರ್ಟಿಗೂ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಇದರಿಂದ ಸಮಸ್ಯೆ ಆಗ್ತದೆ, ನೋಡಿ ಬ್ರದರ್ ಬೇಡ ಅನ್ನೋದು ನಿನ್ನೆ ಬೆಳಗ್ಗೆನೆ ಅವ್ರಿಗೆ ಮಾಹಿತಿ ಇತ್ತು. ನಮಗೂ ಕೂಡ 2 ದಿನದಿಂದನೂ ಕೂಡ ಈ ಒಂದು ಏನು ಓಡಾಟಗಳು ಅವರ ನಡೆಗಳು ನಮಗೂ 2 ದಿನ ಮುಂಚೆನೆ ಗೊತ್ತಾಯಿತು. ಅದು ಕೂಡ ಕೊನೆಯ ಪ್ರಯತ್ನವಾಗಿ ಉಳಿಸ್ಕೊಳೋಂಥದ್ದು ಮಾಡಿದ್ವಿ. ಅವರು ಅದಕ್ಕೆ ನಂಬಿಕೆಯನ್ನು ಅವ್ರು ಉಳಿಸ್ಕೊಂಡೇ ಹೋಗಿದ್ದಾರೆ. ಒಟ್ಟಿನಲ್ಲಿ ಅವ್ರಿಗೂ ಪರ್ಸ್ನಲ್ ಆಗಿ ಯೋಗೇಶ್ವರರು ಇದರಿಂದ ದೊಡ್ಡ ಹಿನ್ನಡೆನೆ ಅನ್ನೋದೇ ಏನಿಲ್ಲ. ನೋಡ್ತಿರಲ್ಲ ಇನ್ಮೇಲೆ ಅದಾದ್ಮೇಲೆ ನೋಡ್ತೀರ ಮುಂದೆ ಇನ್ನೂ ರಾಜಕಾರಣ ಇದ್ದೇ ಇದೆ ನೋಡ್ತೀರ. ಎಲ್ಲರೂ ಬಂದೆ ಮೇಲೆ ಏನು ಅವರೇನು ಕಾಂಗ್ರೆಸ್ ಅವ್ರು ಯಾವ ರೀತಿ ನಡೆಸ್ಕೊಂತಾರೆ ಅನ್ನೋದು ಇವಾಗ ಹೋಗಿರೋದ್ರಲ್ಲೇ ಹ್ಯಾಂಗ್ ನೆನೆಸ್ಕೊಳ್ಳೋದು. ಕಾಂಗ್ರೆಸ್ ಸಂಪರ್ಕ ಈಗ ಲಕ್ಷ್ಮಣ್ ಸವದಿ ಹೋದ್ರಲ್ಲ, ಏನು ಅವ್ರು ಮಂತ್ರಿ ಮಾಡಿದ್ರು, ಅವ್ರನ್ನ ಜಗದೀಶ್ ಶೆಟ್ಟಿ ಹೋದ್ರು, ಏನನ್ನು ಮಾಡಿದ್ರು, ಅವ್ರನ್ನ ಏನು ಮಾಡಲಿಲ್ಲ, ವಾಪಸ್ ಬಂದ್ರು ಜಗದೀಶ್ ಶೆಟ್ಟಿ ಅವರು. ಹಾಗೆ ಇವರು ವಾಪಸ್ ಬರ್ತಾರೆ ಮತ್ತೆ ಸರ್? ಇಲ್ಲ ಇಲ್ಲ, ಈಗ ಪ್ರಶ್ನೆನೆ ಇಲ್ಲ, ಆ ಥರದ್ದು ಯಾವುದು ಪ್ರಶ್ನೆ ಇಲ್ಲ. ಸಾರ್ವತ್ರಿಕ ಚುನಾವಣೆ ಬಂದ್ರೆ ಆ ಥರದ್ದೇನಿಲ್ಲ, ಅದು ಜೆ ಡಿ ಎಸ್ ಸೀಟ್ ಅಲ್ಲ, ಕರ್ಕೊಂಡು ಪ್ರಶ್ನೆನೆ ಬರಲ್ಲ. ಇದು ಜೆ ಡಿ ಎಸ್ ಸೀಟ್ ಇರೋದ್ರಿಂದ ನಾವು ಕರ್ಕೊಂಡು ಪ್ರಶ್ನೆ ಬರಲ್ಲ. ಈಗ ಸರ್ ಅಲ್ಲಿ ಚನ್ನಪಟ್ಟಣದಿಂದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನ್ಸೂಯ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಏನೋ ಚರ್ಚೆ ಆಗ್ತಾ ಇದೆ ಅಂತ, ನಿಜನಾ ಸರ್? ನೋಡಿ, ಜೆ ಡಿ ಎಸ್ ಅವ್ರು ಯಾರಿಗೆ ಕೊಟ್ಟರು ಕೂಡ ನಾವು ಮುಕ್ತ ಮನಸ್ಸಿಂದ ಒಗ್ಗಟ್ಟಾಗಿ ನಮ್ಮ ಎಲ್ಲ ಶ್ರಮವನ್ನು ಹಾಕಿ ನಾವು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗೆಲ್ಸುವಂಥದ್ದಕ್ಕೆ ಎಲ್ಲ ರೀತಿಯಾದಂಥ ನಾವು ಕೆಲಸವನ್ನು ಮಾಡ್ತೀವಿ, ಒಗ್ಗಟ್ಟಾಗಿ ಮಾಡ್ತೀವಿ. ನಾನು ಕುಮಾರಸ್ವಾಮಿ ಅವರನ್ನು ಕೂಡ ಈಗ ಮಾತಾಡ್ತೀನಿ. ಯಾರು ಬರಲಿ ಯಾರು ಇರಲಿ, ಬಿ ಜೆ ಪಿದು ಒಂದು ಸೈದ್ಧಾಂತಿಕವಾದಂಥ ಒಂದು ನಿಲುವಿರುವಂಥದ್ದು ಕೇಳರ್ ಬೇಸದು ಅದು ಹಾಗೆ ಕಂಟಿನ್ಯೂ. ಸರ್, ಸರ್ಕಾರ ಇದ್ದಂಥ ಸಮಯದಲ್ಲೂ ಕೂಡ ಸಿ ಪಿ ಯೋಗೇಶ್ವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ. ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಸಿ ಪಿ ಇಲ್ಲ, ನಮ್ಮ ಪಾರ್ಟಿ ಕಾರ್ಯಕರ್ತರು ಬಹಳ ಜನ ಇದ್ದಾರಲ್ಲ, ಹಳೆ ಕಾರ್ಯಕರ್ತರು ಬಿ ಜೆ ಪಿಯಲ್ಲಿ ಇದ್ದಾರೆ. ಫಸ್ಟ್ ಅವರು
ಅವ್ರನ್ನ ನಾವು ಸರಿಯಾಗಿ ನೋಡ್ಕೊಬೇಕು. ಆಮೇಲೆ ಬಂದವರಿಗೂ ನಾವು ಗೌರವವನ್ನು ಕೊಡ್ತೀವಿ. ಅಷ್ಟು ಹಳೆ ಕಾರ್ಯಕರ್ತರು, ಅದ್ರ ಜೊತೆ ಬಂದವರಿಗೂ ಕೂಡ ಸಕಲ ಗೌರವಗಳನ್ನು ನಾವು ಕೊಟ್ಟಿದ್ದೀವಿ.